ನೋಡಿ ಕಾಂಗ್ರೆಸ್ನ ಕಾರ್ಯಕರ್ತರು ಬೆಂಬಲಿಗರು ಯಾವ ರೀತಿ ಜೈಕಾರವನ್ನ ಕೂಗ್ತಿದ್ದಾರೆ ಅನ್ನೋದನ್ನ ನೀವಿಲ್ಲಿ ಗಮನಿಸಬಹುದು. ಯಾಕಂತ ಹೇಳಿದ್ರೆ ಈಗಾಗಲೇ ಒಂದಷ್ಟು ರಿಪೋರ್ಟ್ಗಳನ್ನು ಗಮನಿಸಿದಂತಹ ಫಲಿತಾಂಶವನ್ನು ಗಮನಿಸಿದಂತಹ ಕಾರ್ಯಕರ್ತರುಗಳು ಸಿಹಿ ಹಂಚಿ ಸಂಭ್ರಮದಲ್ಲಿದ್ದಾರೆ, ಜಯಘೋಷಗಳನ್ನು ಕೂಗ್ತಾ ಇದ್ದಾರೆ, ಭಾರತ್ ಮಾತಾ ಕಿ ಜೈ ಅನ್ನುವಂತಹ ಮಾತನ್ನ ಹೇಳ್ತಿದ್ದಾರೆ. ಕಾಂಗ್ರೆಸ್ಗೆ, ತಮ್ಮ ನಾಯಕರಿಗೆ, ತಮ್ಮ ಅಭ್ಯರ್ಥಿಗಳಿಗೆ ಜೈಕಾರವನ್ನ ಹೇಳ್ತಾ ಇದ್ದಾರೆ. ಸರ್, ಈಗಷ್ಟೇ ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಫಲಿತಾಂಶ ಪ್ರಕಟ ಆಗಿದೆ. ತಾವು 16ನೇ ವಿಧಾನಸಭೆ ಶಾಸಕರಾಗಿ ಆಯ್ಕೆ ಆಗಿದ್ದೀರಿ ಸರ್, ಫಸ್ಟ್ ರಿಯಾಕ್ಷನ್ ಹೇಳೋದಾದ್ರೆ? ಮೊದಲನೇದಾಗಿ ಸೃಷ್ಟಿಕರ್ತನಿಗೆ ಧನ್ಯವಾದವನ್ನ ಹೇಳ್ತಾ, ನನ್ನ ಕ್ಷೇತ್ರದ ಮತದಾರ ಬಂಧುಗಳಿಗೆ ಧನ್ಯವಾದಗಳನ್ನ ಹೇಳಿ, ಸ್ವಲ್ಪ ಲೀಡ್ ಕಮ್ಮಿ ಆಗಿದೆ ಲಾಸ್ಟ್ ಟೈಮ್ಗಿಂತ, ಬಟ್ ಆದರೂ ಜನ ನನ್ನ ಗೆಲ್ಲಿಸಿದ್ದಾರೆ, ಮತ್ತೆ ಅವರಿಗೆ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ, ಅವರಿಗೆ ನನ್ನ ಹೃದಯ ತುಂಬಿದ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಸರ್, ಕಾಂಗ್ರೆಸ್ಗೆ ಸ್ಪಷ್ಟವಾದಂತಹ ಬಹುಮತ ಬರುವಂತಹ ಎಲ್ಲಾ ನಿರೀಕ್ಷೆಗಳು ಇದೆ, ಚಾನ್ಸಸ್ ಇದೆ, ನೀವು ಕೂಡ ಮಂತ್ರಿ ಆಕಾಂಕ್ಷಿನ ಹೇಗೆ ಸರ್? ಈಗ 4ನೇ ಬಾರಿ ಗೆದ್ದಿದ್ದೀನಿ, ಈಗ ಪಕ್ಷ ತೀರ್ಮಾನ ಮಾಡುತ್ತೆ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ರಾಜ್ಯದಲ್ಲಿ ಬರಬೇಕು, ಅದು ತುಂಬಾ ಮುಖ್ಯ. ಜನಪರ ಸರ್ಕಾರ ಬರಬೇಕು ರಾಜ್ಯದಲ್ಲಿ, ಅದರಿಂದ ನಾವೆಲ್ಲ ಆ ಅಪೇಕ್ಷೆಯನ್ನೇ ಇಟ್ಕೊಂಡಿದ್ದೀವಿ. ಜನಪರ ಸರ್ಕಾರ ಬರಲಿ, ಜನರಿಗೆ ಒಳ್ಳೇದಾಗಲಿ, ಇದೇ ನಮ್ಮ ಉದ್ದೇಶ. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.